ಅತ್ಯಂತ ಪುರಾತನವಾದ ವಿಟ್ಲ ಸೀಮೆಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಾಮೇಶ್ವರ ಇಲ್ಲಿ ಬ್ರಹ್ಮ ಕಲಶೋತ್ಸವ ಸಂಪನ್ನಗೊಳ್ಳುತ್ತಿದೆ. ತನ್ನಿಮಿತ್ತವಾಗಿ ಚಪ್ಪರ ಮುಹೂರ್ತ ನಡೆಯಿತು. ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಾಮೇಶ್ವರ ಇಲ್ಲಿನ ಬ್ರಹ್ಮ ಕಲಶೋತ್ಸವದ ನಿಮಿತ್ತ ಚಪ್ಪರ ಮುಹೂರ್ತವನ್ನು ನೆರವೇರಿಸಲಾಯಿತು. ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ, ಎಲ್ಲ ಸ್ಥಳ ದೈವಗಳ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ವಯಂ ಸೇವಕರು ಮತ್ತು ಕ್ಷೇತ್ರದ ಭಕ್ತರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಚಪ್ಪರ ಮುಹೂರ್ತನ ನೆರವೇರಿಸಿದ ಕೊರ್ನಾರು ನಮ್ಮ ಅರಮನೆತ್ತ ಅರಸುಲಾಯಿನಂಚಿನ ಶ್ರೀಯುತ ಜನಾರ್ದನ ಅವರ ಮೇರೆಗೆ ನಮ್ಮ ಊರ್ದಾಕಲ ಮಹಾಂತೇರ್ನ ಪರವಾದ ಹಾರ್ದಿಕವಾಯಿನ ಸ್ವಾಗತನ ಸಲ್ಲಿಸೋಣ. ನಮ್ಮ ಜೀರ್ಣೋದ್ಧರ ಸಮಿತಿಯ ಗೌರವಾಧ್ಯಕ್ಷರು ಕೊಂಕುಡಿ ಪದ್ಮನಾಭಿರುಳ್ಳರು ಆರ್ಯಗ್ಲ ನಮ್ಮ ಮಹಾಂತೇರ್ನ ಪರವಾದ ಸ್ವಾಗತ. ಮೇರೆ ಮಾಸ್ಟರ್ ಪ್ಲಾನರ್ ದ ಧನಿಕಲು, ವಿಶೇಷ ಸೇವೆ ನಡೆಸಿದ ಗಣ್ಯರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಆರ್ ಹೆಚ್ಚಿನ ರೀತಿಯ ಸಹಕಾರ ಕೊಡದು ನಮ್ಮ ಈ ದೇವಸ್ಥಾನದ ಸುತ್ತ ಹೊರಾಂಗಣ ಪೊರ್ಲು ಮಲ್ತು ಕೊರ್ಪನಂಚಿನ ಕೆಲಸಗೂ ಎಂಗ್ಲಿಗೆ ಆರ್ನ ತುಂಬುಹೃದಯದ ಸಹಕಾರ ಬೋರ್ಡ್ ಈ ಸಂದರ್ಭ ವಿನಂತಿ. ದೇವಸ್ಥಾನದ ಅಭಿವೃದ್ಧಿ ಅಥವಾ ಮೊದಲೇ ಇದ್ದಂತ ಒಂದು ಕುರುಹನ್ನು ಸರಿಯಾದ ದೇವಸ್ಥಾನವಾಗಿ ಮಾರ್ಪಾಡು ಮಾಡ್ಲಿಕ್ಕೆ ಇದು ಊರವರೆಲ್ಲ ಸೇರಿ ಭಕ್ತಾಭಿಮಾನಿಗಳೆಲ್ಲ ಸೇರಿ ಇದು ಮಾಡಿದ್ದೀರಿ. ಎಲ್ಲರೂ ಕೈ ಜೋಡಿಸಿದ್ರೆ ಯಾವುದು ಕಷ್ಟ ಅಲ್ಲ ಅನ್ನೋದಕ್ಕೆ ಉದಾಹರಣೆ ಇದೇ ದೇವಸ್ಥಾನ ಇರ್ಬೋದು. ಆದರೆ ಇದೇ ರೀತಿ ಗ್ರಾಮದ ಸಮಸ್ತರ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಕೈ ಜೋಡಿಸಿದ್ರೆ ಎಲ್ಲರ ಅಭಿವೃದ್ಧಿ ಆದರೆ ಈ ದೇವಸ್ಥಾನ ಮಾಡಿದ್ರ ಸಾರ್ಥಕತೆ ಬಂದಿತ್ತು. ಈ ಗ್ರಾಮದ ಬಗ್ಗೆ ಆನಂದರ ಪಾತ್ರ ಎಂಕಲ್ ನಣದ ಕೆಲಸ ಈ ಗ್ರಾಮನು ಎಡ್ಡೆ ಮಲ್ಪನವು ಗ್ರಾಮಕ್ಕೂ ಒಂದು ಮಾದರಿ ಗ್ರಾಮ ಅದನ್ನು ಬಿಡಪ್ಪ ನಾವು ಅಯ್ಯನು ಖಂಡಿತ ಎಂಕ್ಲ ಮಲ್ತು ತೋಜಾಬ ಅಂತ ಆನಂದರಿಗೆ ಆಶ್ವಾಸನೆ ಕೊಡೊಂದು ಭತ್ತನಂಚಿತ್ರ ಮಾಂತ ಭಗವದ್ಭಕ್ತರಿಗೆ ಬುಕ್ಕರ ಸೋಲ್ಮೇಲೆ ಸಂದ ಒಂದು ಈ ಕಾರ್ಯಕ್ರಮವು ಮಂಗಳ ಹಾಡೊಂದುಳ್ಳ ಜೈ ಹಿಂದ್. ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವವು ಏಪ್ರಿಲ್ 27 ಮೇ 3 ತನಕ ನಡೆಯಲಿದೆ. ಆ ಪ್ರಯುಕ್ತವಾಗಿ ನಾವು ಇವತ್ತು ಚಪ್ಪರ ಮುಹೂರ್ತವನ್ನು ಎಸ್ ಕೆ ಆನಂದರು ಮಾಸ್ಟರ್ ಪ್ಲ್ಯಾನರ್ನ ದನಿಗಳಾದಂಥ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಗ್ರಾಮಸ್ಥರಾದ ನೇಲಿಯರ್ ಗೋವಿಂದ ಭಟ್ರು ಮತ್ತು ನಮ್ಮ ವಿಟ್ಲ ಅರಮನೆಯ ಅರಸರಾದಂಥ ಜನಾರ್ದನ ವರ್ಮರಸರು ಕೂಡ ಸೇರಿ ಈ ಚಪ್ಪರ ಮುಹೂರ್ತ ಮತ್ತು ಉತ್ತರ ಮುಹೂರ್ತವನ್ನು ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ.